ಸರ್, ನಾವು ಇನ್ನೊಂದು ಏನಂದ್ರೆ ಎಕ್ಸಾಕ್ಟ್ ಆಗಿ ನಾವು ಅದನ್ನ ಏನು ಪ್ರೆಸೆಂಟ್ ಆಗಿ ನಾವು ಏನು ಅದನ್ನ ನಿಜ ಸುಳ್ಳು ಅನ್ನೋದಕ್ಕಿನ್ನ ಸೊ ಕಾನೂನು ಇದೆ. ಕಾನೂನು ಪ್ರಕಾರ ಏನ ಅವ್ರು ಏನು ಬೇಕು ಮಾಡಕ್ ಬರ್ತಾರೋ ಅದ್ರ ಪ್ರಕಾರ ಒಂದು ಒಪಿನಿಯನ್ ಕೊಡ್ಬೇಕು ಅಂತ ನನ್ನ ಹೆಜ್ಜೆ. ಸೊ ಇವಾಗ ಅವ್ರ ಅಪರಾಧಿ ಆಗಲಿ ನಿರಪರಾಧಿ ಅಂತ ಯಾವುದನ್ನು ಕನ್ಫರ್ಮ್ ಆಗಿ ಹೇಳಕ್ಕೆ ಆಗಲಿಲ್ಲ ಸರ್. ಓಕೆ, ನಾವು ಅದನ್ನ ನಿರಾಕರಿಸ್ತೀವಿ. ಓಕೆ, ಇವತ್ತೊಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಸೊ ಅದು ಅವರೇ ಮಾಡಿದ್ದಾರೆ ಅನ್ನೋಕ್ಕೆ ನಾವು ಅದನ್ನ ಕನ್ಫರ್ಮ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ ಸರ್. ಯಾಕೆಂದ್ರೆ ಒಬ್ಬ ಮನುಷ್ಯನ ಕಾನೂನು ಇದೆ, ಕಾನೂನು ಪ್ರಕಾರ ಅವ್ರನ್ನ ಕೊಡ್ತಾರೆ ಮಾಡಿ ಅದನ್ನ ಅವ್ರು ಏನು ಶಿಕ್ಷೆ ಕೊಡ್ತಾರೋ ಅದರ ಪ್ರಕಾರ ಅದು ಓಕೆ ಸರ್. ಸುಮ್ಮನೆ ಅನ್ನೆಸರಿ ಅವ್ರ ಬಗ್ಗೆ ಈ ಥರ ಅವರೇ ಮಾಡಿದ್ದಾರೆ ಅಂತ ಟಾರ್ಗೆಟ್ ಮಾಡೋದು ಇದು ಓಕೆ ಅಲ್ಲ ಸರ್. ನನ್ನ ಪ್ರಕಾರ ಅದು ಯಾರೇ ಮಾಡಿರ್ಬೋದು, ಇಲ್ಲ ಇವರೇ ಸರ್ವೇ ಆಗಿದ್ರೇನು, ಅದು ಕಾನೂನು ಪ್ರಕಾರ ಏನು ತೊಗೊಬೇಕು ಅದನ್ನ ಕ್ರಮ ತೊಗೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಸೊ ನನ್ನ ಅನಿಸಿಕೆ ಪ್ರಕಾರ ಅದು ಅವರು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದಕ್ಕಿಂತ ನಾವು ಅವರು ಅಭಿಮಾನಿಗಳು ಫ್ಯಾನ್ಸು ಅಂತಲೂ ಹೇಳ್ತಾ ಇಲ್ಲ, ನ್ಯಾಯ ಎಲ್ಲರಿಗೂ ಒಂದೇನೆ. ಸೊ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಒಂದು ಉತ್ತಮ ರಿಸಲ್ಟ್ ಕೊಡಬೇಕು ಅಂತ ನನ್ನ ಮೆಸೇಜ್ ಸರ್. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಅಪರಾಧಿ ಅಲ್ಲ, ಅಪರಾಧಿ ಹೌದು ಅಲ್ವಾ ಅನ್ನೋದು ಕೋರ್ಟ್ ಜಡ್ಜ್ ಜಡ್ಜ್ಮೆಂಟ್ ಸರ್. ಅದು ನಾನು ಹೇಳ್ತಿದ್ದೀನಿ. ಬಟ್ ಈಗ ಆರೋಪಿ ಅಷ್ಟೇ, ಆರೋಪಿ ಅಷ್ಟೇ, ಆರೋಪಿಗಳು ಅಂತ ಹೇಳೋದಕ್ಕಿಲ್ಲ ಸರ್. ಅವ್ರು ಇವಾಗ ಏನೇ ಆಗಲಿ, ಇವಾಗ ಆ ಮನುಷ್ಯ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಅದಕ್ಕೆ ತಕ್ಕನಾಗಿ ಬದ್ಧವಾಗಿ ಬಂದು ಅವರು ಸೆರೆಂಡರ್ ಆಗಿದ್ದಾರೆ ಅಂದರೆ ತುಂಬಾ ಅದನ್ನು ಅದರಿಂದ ನಾವು ಎಕ್ಸಾಂಪಲ್ ಆಗಿ ತಿಳ್ಕೋಬೇಕು ಅಂದರೆ ಈಗ ಅವ್ರು ಅಷ್ಟೆಲ್ಲ ಇರಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಸಾತ್ ಅದರಲ್ಲಿ ನಾನು ಬಂದು ಅವ್ರು ಭಾಗಿ ಆಗಿದ್ದಾರಲ್ವಾ, ಅದಕ್ಕೆ ನಾವು ಎನ್ಕರೇಜ್ ಮಾಡ್ಬೇಕು. ಸುಮ್ಮನೆ ಏನೋ ಇಲ್ಲ ಸಲ್ಲದ್ದೆಲ್ಲ ಹೇಳಿ ಆಗಿದೆ ಅನ್ಯಾಯ, ನಾವು ಒಪ್ಕೊಳ್ಳೋಣ. ಸೊ ನಾವು ಒಂದೆಣ್ಣು ಅದು ಒಂದೆಣ್ಣೆ ಅವ್ರು ಆಗಬೇಕು ಅಂತ ಮಾಡಿಲ್ಲ. ಸೊ ಇವಾಗ ಒಪ್ಕೊಂತಾ ಇದ್ದಾರೆ, ನೋಡೋಣ ಜಡ್ಜ್ಮೆಂಟ್ ಏನಾಗುತ್ತೋ ಅದ್ರ ಮೇಲೆ ತೀರ್ಮಾನ ಆಗಲಿ ಸರ್. ಸುಮ್ಮನೆ ಅನ್ನೇ ಸರಿ ನಿರ್ಧಾರ ಹೇಳೋದು ತಪ್ಪಾಗುತ್ತೆ. ಬಟ್ ಚಿತ್ರರಂಗ ಕೆಲವರು ಅವ್ರನ್ನ ಬ್ಯಾನ್ ಮಾಡಬೇಕನ್ನೋ ಬ್ಯಾನ್ ಅನ್ನೋದು ಒಂದು ಹೇಳ್ತೀನಿ, ಬ್ಯಾನ್ ಅನ್ನೋದಲ್ಲಿ ಸೆಂಟೆನ್ಸ್ ಬರಲೇಬಾರ್ದು. ಯಾಕೆ ಗೊತ್ತ ಸರ್, ಬ್ಯಾನ್ ಅನ್ನೋದ್ರಿಂದ ಏನಿದೆ, ಜಡ್ಜ್ಮೆಂಟ್ ಇದೆ, ಕಾನೂನು ಇದೆ, ಅದ್ರ ಮುಖಾಂತರ ಏನು ಬೇಕಾದ್ರೂ ಕೊಡಲಿ. ಇವಾಗ ಇವ್ರ ಥರನೇ ಸೆಲೆಬ್ರಿಟಿಗಳು ಹೀರೋಯಿನ್ಸ್ ಹೀರೋಗಳು ಎಲ್ಲ ಇದ್ದಾರೆ. ಇವಾಗ ಇವರಿಂದಾಗಿ ಬ್ಯಾನ್ ಅನ್ನೋದು ನಮ್ಗೆ ಬರೋದು ನಮ್ಗೆ ಇಷ್ಟ ಇಲ್ಲ. ಬ್ಯಾನ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಬರಂಗೇ ಇಲ್ಲ ಸರ್. ಓಕೆನಾ, ಸೊ ಬ್ಯಾನ್ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ಇವಾಗ ಒಂದು ತಪ್ಪನ್ನ ತಿದ್ಕೋಬೋದು, ನಾನು ಹಿಂಗೆ ಮಾಡಿದ್ದೀನ ಮಾಡಿಲ್ವ ಅನ್ನೋದು ಅವ್ರಿಗೆ ಅನುಭವ ಆಗುತ್ತೆ. ಸೊ ಬ್ಯಾನ್ ಅನ್ನೋದು ನಮಗೆ ಅಷ್ಟು ಸರಿ ಅನ್ಸುತ್ತೆ. ಮೇಡಮ್ ಈಗ ಡಿ ಬಾಸ್ ಒಂದು ಫಿಲಿಂಗ್ ಬಂದರೆ ಸಾವಿರಾರು ಜನ ಅದರಿಂದ ಜೀವನ ಮಾಡ್ತಾರೆ. ಜೀವನ ಅಲ್ಲ ಸರ್, ಸಾವಿರಾರು ಜನ ಅಲ್ಲ, ಕೋಟ್ಯಾಂತರ ಜನ ಇದ್ದಾರೆ ಅನ್ಕೊಳ್ಳೋಣ. ಸೊ ನನ್ನ ಪ್ರಕಾರ ಇದನ್ನು ಬ್ಯಾನ್ ಮಾಡೋದಾಗಲಿ ಅವ್ರಿಗೆ ಇದು ಮಾಡೋದಾಗಲಿ ಅದು ನನ್ನ ಪ್ರಕಾರ ಸರಿ ಅಲ್ಲ ಸರ್. ಯಾಕೆ ಬ್ಯಾನ್ ಮಾಡೋದು ಏನು, ಏನು ಬ್ಯಾನ್ ಬ್ಯಾನ್ ಅಂದರೆ ಏನು, ಡಾಗ್ ಇಟ್ಟಿರೋದು ಇವಾಗ ಅಲ್ಲಿ ಏನು ಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಕೊಡ್ತಾರೆ ಸರಿಗೆ ಆಗುತ್ತಾ, ಅವ್ರು ಅದಕ್ಕೂ ರೆಡಿ ಆಗ್ತಾರೆ. ಈಗ ನಾನು ತಪ್ಪು ಮಾಡಿದರೆ ನಾನು ಒಪ್ಕೊಳ್ತಾ ಇದ್ದೀನಿ, ಅದರಲ್ಲಿ ಬ್ಯಾನ್ ಮಾಡೋದು ಯಾರು ಇಲ್ಲ ಸರ್. ಮೇಡಮ್ ನೀವು ಅವ್ರನ್ನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಅಲ್ಲವರೆಗೂ ತಾಳ್ಮೆಯಿಂದ ಇರಿ, ಸುಮ್ಮನೆ ಇಲ್ಲ ಸಲ್ಲದೆಲ್ಲ ಮಾಡ್ಕೊಂಡು ಅವ್ರನ್ನ ಕೆರಿಯರ್ ಹಾಲ್ ಮಾಡೋದು ಚೆನ್ನಾಗಿರಲ್ಲ. ಅವ್ರಿಗೂ ಫ್ಯಾಮಿಲಿ ಇದೆ, ಮಗ ಇದ್ದಾರೆ, ನೀವು ಎಲ್ಲಾನು ಅರ್ಥ ಮಾಡ್ಕೊಳಕ್ಕೆ ನಾವು ಕುಟುಂಬಸ್ಥರಾಗಿ ಸುಮ್ಮನೆ ಏನೋ ಒಂದು ಹೇಳ್ಬೇಕು ಅನ್ನೋದನ್ನ ಹೇಳ್ಬಾರ್ದು. ಇದು ನಮಗೆ ಅಂತಲ್ಲ, ನಾಳೆ ಇನ್ನೊಂದು ಇರೋದು ತಪ್ಪು ಮಾಡ್ತಾರೆ, ತಪ್ಪು ಅನ್ನೋದು ಯಾರಿಗೂ ಬರ್ದಿರೋದಲ್ಲ, ಬರುತ್ತೆ. ಇವಾಗ ನಾನು ಎಕ್ಸೆಪ್ಟ್ ಆಗಿ ಏನೋ ಒಂದು ತಪ್ಪಾಗುತ್ತೆ ಅಂದರೆ ನಾನು ಅದು ಆ ಟೈಮಲ್ಲಿ ಏನು ಕ್ರಮ ತಗೋಬೇಕು ತಗೋಬಿಡ್ತೀನಿ. ಈಗ ನಾವು ಹೇಳೋ ಪ್ರಕಾರ ಹೋದರೆ ಈಗ ಹೋಗಿರೋ ಆ ಹುಡುಗಿಗೂ ಅನ್ಯಾಯ ಆಗಿದೆ, ಈಗ ಇಲ್ಲಿರೋ ಹುಡುಗಿಗೆ ಅವ್ರು ತಪ್ಪಾಗಿ ಮೆಸೇಜ್ ಮಾಡಿದ್ರು ತಪ್ಪಲ್ವಾ? ಈಗ ನೋಡಿರೋರು ಯಾರು, ಈಗ ಆಯಪ್ಪ ಮೆಸೇಜ್ ಮಾಡಿದ್ದಾರೆ ಅಂತ ನೋಡಿರೋರು ಇಲ್ಲ, ದರ್ಶನ್ ಸರ್ ಕೊಲೆ ಮಾಡಿಸಿದ್ದಾರೆ ಅಂತ ಲೈವಾಗಿ ನೋಡಿರೋರು ಇಲ್ಲ. ಏನು ಕೇಳಬೇಕು, ಇದು ತಪ್ಪು, ಕಾನೂನು ಏನು ಕೊಡುತ್ತೋ ಅದ್ರ ಮೇಲೆ ಪ್ರಭಾವ. ಮೇಡಮ್ ಇನ್ನು ಮೀಡಿಯಾದವ್ರು ಎಲ್ಲರೂ ಕೂಡ ಏಕಾಏಕಿ ಡಿ ಬಾಸ್ ಮೇಲೆ ಬಿದ್ದಿರೋಂಥದ್ದು ಅದ್ರ ಬಗ್ಗೆ ಹೇಳೋದು ಸರ್. ಏಕಾಏಕಿ ಬಿದ್ದವ್ರೆ ಅಂದರೆ ಸೊ ನಾವು ಅಭಿಮಾನಿಗಳನ್ನು ಹೇಳ್ತಾ ಇಲ್ಲ, ಒಂದು ಜನಗಳು ಉದ್ದೇಶಪೂರ್ವಕವಾಗಿ ಈ ಥರ ಮಾಡ್ತಾವ್ರೆ ಅಂತಲೂ ನಾನು ಟಾರ್ಗೆಟ್ ಮಾಡ್ತಿಲ್ಲ. ಸೊ ಜನ ಸೆಲೆಬ್ರಿಟಿಗಳಾಗಲಿ ಫ್ಯಾನ್ಸ್ ಆಗಲಿ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಬೇಕು ಅಂದರೆ ಸುಮ್ಮನೆ ಹೇಳಲ್ಲ ಸರ್. ಈಗ ಅವ್ರೇನು ಅವ್ರ ಮನೆಯಿಂದ ಅವ್ರು ಕೊಟ್ಟವ್ರೆ ಅಂತಲ್ಲ, ಸೆಲೆಬ್ರಿಟಿಗಳ ಮೇಲೆ ಅವರಿಟ್ಟಿರೋ ಪ್ರೀತಿ ಅಭಿಮಾನದಿಂದ ಅವರು ಹೇಳ್ತಿದ್ದೆ. ಓಕೆನಾ, ಈಗ ನಾನು ಏನೇ ಇರೋದು ಅಂತ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೊಂತಾರೋ, ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದ್ರ ಪ್ರಕಾರ ಆಗಲಿ. ಸುಮ್ಮನೆ ಅದಕ್ಕೆ ಮುಂಚೆನೆ ಜನ ಅದು ದರ್ಶನ್ ಅಪರಾಧಿ ಕೊಲೆಗಾರ ಅನ್ನೋ ತಪ್ಪು. ಮೇಡಮ್ ಇನ್ನು ಕೆಲವರು ಇದೇ ಚಾನ್ಸ್ ಇಟ್ಕೊಂಡು ದರ್ಶನ್ ಸರ್ ಸರ್ ಏ ಜಾನ್ ಜನ ನಮ್ಮ ಬಾಸ್ ಬಗ್ಗೆ ಅಲ್ಲ, ನಮ್ಮ ಬಾಸ್ ಅವ್ರ ಬಗ್ಗೆ ಹೇಳಿ ಹೇಳಿದ್ರೆ ಇವಾಗ ಅವ್ರು ತಲೆ ತಗ್ಗಿಸ್ತಾರೆ. ಇವಾಗ ನಾನು ಇವಾಗ ಅವರು ಮೊನ್ನೆ ಅವ್ರಲ್ಲಿ ರಿಪೋರ್ಟ್ ಕೊಟ್ಟರೆ ಅಂತ ಹೌದು ನಾನು ಮಾಡಿದ ತಪ್ಪು ಅನಿಸಿದೆ. ಸೊ ಇವಾಗ ಅಪರಾಧಿಗಳಾಗಿರೋದ್ರೆ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಅಂದಾಗ
ಸುಳ್ಳು ಸಲ್ಲದ್ ಹೇಳ್ತಾರೆ. ಇವಾಗ ಒಂದ್ ಮನುಷ್ಯರು ಚೆನ್ನಾಗಿ ಮುಂದೆ ಬಂದಿದ್ದಾರೆ ಅಂದ್ರೆ ನಾನಾ ತರ ಹೇಳ್ತಾರೆ. ಓಕೆ, ಕಾನೂನು ಏನ್ ಕೊಡುತ್ತೆ ನೋಡೋಣ, ವೇಟ್ ಮಾಡಿ. ನೀವು ಒಬ್ರು ಅಭಿಮಾನಿಯಾಗಿ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಕೆಲವರು ತುಂಬಾ ಈ ಪ್ರೊಟೆಸ್ಟ್ ಮಾಡೋದು ಮತ್ತೆ ಈ ಸ್ವಲ್ಪ ಕೀಟ್ಲೆ ಮಾಡೋದು ಮಾಡ್ತಾ ಇದಾರೆ ಸರ್, ಅದು ಇನ್ನೊಂದು ಏನಂದ್ರೆ ಅದನ್ನ ಮಾಡೋದು ಸ್ವಲ್ಪ ಪೇಷನ್ಸ್ ಇಂದ ಇರಿ. ನಾನು ಅದನ್ನ ಹೇಳ್ತಾರೆ, ಪೇಷನ್ಸ್ ಇಂದ ಕಾಯ್ರಿ, ವೇಟ್ ಮಾಡಿ ನೋಡೋಣ ಏನ್ ಡಿಸೈಡ್ ಆಗುತ್ತೋ ಆಗ್ಲಿ, ಆಮೇಲೆ ಏನ್ ಬರುತ್ತೋ ಅವಾಗ ನೀವ್ ಏನ್ ಬೇಕಾದ್ರು ಹಾಕಿ. ಅವ್ರು ಅದಕ್ಕೂ ರೆಡಿ ಆಗಿದಾರಲ್ಲ, ನಾನ್ ಮಾಡಿದ್ದೀನಿ ಅಂತ ಇದ್ದಾದ್ರೆ ನಾನು ಏನ್ ಮಾಡಕ್ಕೆ ಸಿದ್ಧ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿವರೆಗೂ ವೇಟ್ ಮಾಡಿ. ನಾನು ಹೇಳೋದು ಅಷ್ಟೇ, ಈ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ. ಸುಮ್ಮನೆ ಅನ್ನಸರಿಯಾಗಿ ಅವ್ರು ಕೊಲೆಗಾರ ಅವ್ರು ಮಾಡಿಸಿದ್ದಾರೆ ಅನ್ನೋ ತಪ್ಪು. ಮೇಡಮ್ ಒಂದು ಕಡೆ ಪ್ರಶ್ನೆ, ಇನ್ನು ಆಗೊಮ್ಮೆ ಏನಾದರೂ ದರ್ಶನ್ ಸರ್ ತಪ್ಪು ಮಾಡಿದ್ದೆ ಅದರಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಒಂಥರ ತಲೆ ಮರೆಸ್ಕೊಂಡು ಎಲ್ಲಾದರೂ ಓಡೋಗ್ಬಿಡ್ತಾ ಇದ್ರು, ಹೋಗ್ಬಿಡ್ತಾರೆ ಅದು ಓಕೆ ಮಾಡ್ತಾ ಇದ್ರು ಅಲ್ವಾ ಸರ್. ನಾನು ಹೀಗೆ ಹೇಳಿದ್ನಲ್ಲ ಜಸ್ಟ್ ಇವಾಗ ಏನು ಹೇಳಿದೆ, ಅವ್ರು ಆ ಥರ ಮಾಡಿದ್ದಿದ್ರೆ ನಾನು ಸರೆಂಡರ್ ಆಗಬೇಕು ಅನ್ನೋ ಏನು ಅವಶ್ಯಕತೆ ಇತ್ತು? ಏನಕ್ಕೆ ಬಂದು ಸಡನ್ ಆಗಿ ಹಿಂಗೆ ಅರೆಸ್ಟ್ ಮಾಡ್ತಾ ಕ್ರಮ ತಗೋಬೋದಿತ್ತು, ತಗೊಂಡಿಲ್ಲ ಅದ್ರಲ್ಲಿ, ಅದನ್ನ ಗೆಸ್ ಮಾಡಿ. ಸೊ ಏನು ನಾವು ಅದಕ್ಕೆ ಕ್ರಿಟಿಕ್ಷನ್ ಕೊಡಬೇಕು, ಅದಕ್ಕೇನು ನಾವು ಇದನ್ನು ಕೊಡಬೇಕು, ಅದು ಮರ್ಯಾದೆ ಕೊಡಬೇಕು, ಕೊಟ್ಟಿದ್ದಾರೆ ಹೋಗಿದ್ದಾರೆ. ಇನ್ನು ಅದಕ್ಕಿಂತ ಇನ್ನು ಏನು ಮಾಡಬೇಕು? ವೇಟ್ ಮಾಡಿ, ಕೊಟ್ಟಿದೆ, ಕಾನೂನು ಇದೆ, ಏನು ಕೊಡ್ತಾರೆ ಅದ್ರ ಮೇಲೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ದಯವಿಟ್ಟು ಆ ಮನುಷ್ಯನ ಮೇಲೆ ಸುಮ್ಮನೆ ಅಪರಾಧ ಒರೆಸ್ಬೇಡಿ ಅಷ್ಟೇ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ.